ಇನ್ನು ಪ್ರವೀಣ ಹತ್ಯೆಗೂ ಮುನ್ನ ಅಂದ್ರೆ 5 ದಿನಗಳ ಮುನ್ನ ನಡೆದಂತಹ ಮಸೂದ್ ಹತ್ಯೆ ಪ್ರಕರಣಗಳಲ್ಲಿ ಈಗ 8 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಫಾಜಿಲ್ ಕೇಸ್ನಲ್ಲಿ ಕಾರ್ ಸಿಕ್ಕಿದೆ, ಕಾರಿನ ಮಾಲೀಕರು ಸಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ಡಿಜಿ IGP ಪ್ರವೀಣ್ ಸೂದ್ ಹೇಳಿಕೆ ಇದು. ಮಸೂದ್ ಹತ್ಯೆ ಪ್ರಕರಣದಲ್ಲಿ 8 ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ಫಾಜಿಲ್ ಕೇಸ್ನಲ್ಲಿ ಕಾರ್ನಲ್ಲಿ ಬಂದು ಏನು ಹತ್ಯೆ ಮಾಡಲಾಯಿತು, ಆ ಕಾರ್ ಸಿಕ್ಕಿದೆ, ಜೊತೆಗೆ ಕಾರಿನ ಮಾಲೀಕರು ಕೂಡ ಸಿಕ್ಕಿದ್ದಾರೆ. ಮಂಗಳೂರಿನಲ್ಲಿ ವಾಹನ ತಪಾಸಣೆ ಹೆಚ್ಚು ಮಾಡಿದ್ದೇವೆ, ಶಾಂತಿ ಸ್ಥಾಪಿಸೋದೇ ನಮ್ಮ ಮೊದಲ ಆದ್ಯತೆ. ಪೊಲೀಸರಿಗೆ ಎಲ್ಲ ಧರ್ಮ ಒಂದೇ. ಡಿಜಿ IGP ಪ್ರವೀಣ್ ಸೂದ್ ಹೇಳಿದಂತಹ ಮಾತಿದು. ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು, ರೈತ ರೈತೋದ್ಯಮಿ ಆಗಬೇಕು. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೀವು ರೈತೋದ್ಯಮಿಯಾಗಿ. ಮಸೂದ್ ಪ್ರಸಂಗದಲ್ಲಿ ಪ್ರಕರಣದಲ್ಲಿ ಇಮಿಡಿಯೇಟ್ಲಿ 8 ಜನರಿಗೆ ಅರೆಸ್ಟ್ ಮಾಡಿ ದಸ್ತಗಿರಿ ಮಾಡಿ ಅವರು ಜ್ಯುಡಿಷಿಯಲ್ ಕಸ್ಟಡಿ ಕಳಿಸಿದ್ದಾರೆ. ಎರಡನೇ ಪ್ರವೀಣ್ ಅವರ್ ಮರ್ಡರ್ ಕೇಸಲ್ಲಿ ಆಗಲೇ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಫರ್ದರ್ ಕಾರ್ಯಾಚರಣೆ ನಡೀತಾ ಇದೆ. ಡೆಫಿನೆಟ್ಲಿ ಮುಂದಿನ ಕೆಲವು ದಿವಸದಲ್ಲಿ ಆ ಕೇಸನ್ನು ಪತ್ತೆ ಮಾಡ್ತೀವಿ, ಮತ್ತು ಯಾರು ಇದು ಮಾಡಿದ್ದಾರೆ ಅದರ ಮೇಲೆ ನಾವು ಕ್ರಮ ಕೂಡ ಸಖತ್ ಕ್ರಮ ತಗೊಳ್ತೀವಿ. ಮೂರನೇ ಪ್ರಸಂಗ ಏನು ಫಾಜಿಲ್ದು ಆಗಿದೆ, ಅದರಲ್ಲಿ ಕೂಡ ತಮಗೆ ಆಗಲೇ ಗೊತ್ತಿದೆ, ಡೆಫಿನೆಟ್ ಪ್ರೋಗ್ರೆಸ್ ಆಗಿದೆ. ಕಾರ್ ಸಿಕ್ಕಿದೆ, ಕಾರ್ ಓನರ್ ಸಿಕ್ಕಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಈಗ ಅವರ ಮೂಲಕ ಬಾಕಿ ಅಪರಾಧಿಗಳು ಕೂಡ ಸದ್ಯದಲ್ಲಿ ನಮಗೆ ಸಿಗ್ತಾರೆ. ನಾವು 3 ಕೇಸ್ ಪತ್ತೆ ಮಾಡಿ ಅದಕ್ಕಿಂತ ಜಾಸ್ತಿ ಇವತ್ತು ನಾನು ಬರೋದು ಉದ್ದೇಶ ಅಂದರೆ ನಮ್ಮ ಕಮಿಷನರ್ ಅವರು, SP ಅವರು, IG ಅವರ ಜೊತೆಗೆ ಈ ಮುಂದೆ ಇಂಥ ಘಟನೆಗಳು ಆಗಬಾರ್ದು, ಅದರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅದರ ಬಗ್ಗೆ ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. DC ಅವ್ರ ಜೊತೆ ಕೂಡ ಮಾತಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿ ಅವರು ಆಗಲೇ ತಮಗೆ ಈ ವಿಷಯ ಬಗ್ಗೆ ಏನೇನು ಕ್ರಮ ತಗೊಳ್ತೀವಿ ಸಾಕಷ್ಟು ಹೇಳಿದ್ದಾರೆ. ಉದಾಹರಣೆಗೆ ಗಡಿ ಪ್ರದೇಶದಲ್ಲಿ ಸ್ವಲ್ಪ ಚೆಕಿಂಗ್ ಜಾಸ್ತಿ ಆಗಬೇಕು, ಯಾಕೆಂದರೆ ಫ್ರೀ ಫ್ಲೋ ಆಫ್ ಜನರದು ಫ್ರೀ ಫ್ಲೋ ಆಗುತ್ತೆ. ಅದೇ ರೀತಿ ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆದು ವಿಶೇಷವಾಗಿ ಏನು ಸ್ಟ್ರೆಂಗ್ತ್ ಇದೆ ಅದು ಭಾಳ ಕಡಿಮೆ ಇದೆ, ಅದನ್ನು ಸ್ವಲ್ಪ ಹೆಚ್ಚಿನ ಮಾಡಬೇಕು ಅಂತ ಸರ್ಕಾರ ಕಡೆಯಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಜೊತೆಗೆ ಕೆಲವು ಆಪರೇಷನಲ್ ಏನೇನು ಮಾಡಬೇಕು ಅದು ಆಪರೇಷನಲ್ ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಅದರ ಬಗ್ಗೆ ನಮ್ಮ ಆಫೀಸರ್ ಜೊತೆಗೆ ಚರ್ಚೆ ಮಾಡಿ ಅವರಿಗೆ ಸೂಚನೆಗಳು ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್.